ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆ ಎಲ್ರಿಗೂ ಗ್ಲೂಟಥಿಯೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗ್ಲೂಟಥಿಯೋನ್ ಇದನ್ನ ಬೆಳ್ಳಗಾಗಿಸಲು ಬಳಸಲಾಗುತ್ತೆ. ಇವಾಗಂತೂ ಗ್ಲೂಟಥಿಯೋನ್ ಟ್ಯಾಬ್ಲೆಟ್ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ನೀವು ನೋಡಿರ್ತೀರಾ. ಆದ್ರೆ ಈ ಗ್ಲೂಟಥಿಯೋನ್ ಟ್ಯಾಬ್ಲೆಟ್ ನ ಅಸಲಿ ಸತ್ಯ ಏನು ಗೊತ್ತಾ? ಅದನ್ನ ತಿಳ್ಕೊಬೇಕು ಅಂತಂದ್ರೆ ಈ ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಬೇಕು. ಬನ್ನಿ ನೋಡ್ಕೊಂಬರೋಣ. ಗ್ಲೂಟಥಿಯೋನ್ ಎಂದರೆ ಏನು? ಗ್ಲೂಟೋಥಿಯನ್ ಒಂದು ಪವರ್ಫುಲ್ ಆ್ಯಂಟಿಆಕ್ಸಿಡೆಂಟ್. ಇದು ನಮ್ಮೆಲ್ಲರ ದೇಹದಲ್ಲೇ ಇರುವಂಥದ್ದು. ಹಾಗೆ ಇದು ನಮ್ಮೆಲ್ಲರ ದೇಹದಲ್ಲೇ ಉತ್ಪತ್ತಿಯಾಗುವಂತಹ ಒಂದು ಆ್ಯಂಟಿಆಕ್ಸಿಡೆಂಟ್, ಅಂದರೆ ಉತ್ಕರ್ಷಣ ನಿರೋಧಕ. ಗ್ಲೂಟೋಥಿಯನನ್ನು ಲಿವರ್ ಪ್ರಾಬ್ಲಮ್ಗಳಿಗೆ ಹಾಗೂ ಕ್ಯಾನ್ಸರ್ ಮುಂತಾದ ಗಂಭೀರ ರೋಗಗಳಿಗೆ ಚಿಕಿತ್ಸೆ ರೂಪದಲ್ಲಿ ಬಳಸಲಾಗುತ್ತದೆ. ಆದರೆ ಇವಾಗ ಇದನ್ನು ಬೆಳ್ಳಗಾಗಲು ಬಹಳ ಜನರು ಟ್ಯಾಬ್ಲೆಟ್ ಹಾಗೂ ಇಂಜೆಕ್ಷನ್ ಮೂಲಕ ಬಳಸುತ್ತಿದ್ದಾರೆ. ಗ್ಲೂಟೋಥಿಯೋನನ್ನು ಬೆಳ್ಳಗಾಗಲು ಹೇಗೆ ಬಳಸಲು ಪ್ರಾರಂಭಿಸಿದರು? ಡಾಕ್ಟರ್ ಧನಂಜಯ್ ಚೌಹಾಣ್ ಅನ್ನುವ ಸ್ಕಿನ್ ಸರ್ಜನ್ ಪ್ರಕಾರ ಮೊದಲಿಗೆ ಗ್ಲೂಟೋಥಿಯೋನ್ ಅನ್ನು ಗಂಭೀರ ಲಿವರ್ ಸಂಬಂಧಿಸಿದ ರೋಗ ಹಾಗೂ ನರಗಳಿಗೆ ಸಂಬಂಧಿಸಿದ ರೋಗಕ್ಕೆ ಮೊದಲ ಬಾರಿಗೆ ಬಳಸಲಾಯಿತು. ನಿಮ್ಮೆಲ್ಲರಿಗೂ ಆವಾಗಲೇ ಹೇಳಿದ ಹಾಗೆ ಗ್ಲೂಟೋಥಿಯೋನ್ ಒಂದು ಆ್ಯಂಟಿಆಕ್ಸಿಡೆಂಟ್. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಆದ್ದರಿಂದ ಇದನ್ನು ಗಂಭೀರ ರೋಗಗಳಿಗೆ ಚಿಕಿತ್ಸೆ ರೂಪದಲ್ಲಿ ಬಳಸಲಾಗುತ್ತಿತ್ತು. ಹೀಗೆ ಬಳಸಿದಾಗ ರೋಗಿಗಳ ಸ್ಕಿನ್ ಕಲರಲ್ಲಿ ಬದಲಾವಣೆ ಕಂಡುಬಂತು. ಅದನ್ನು ಗಮನಿಸಿ ಗ್ಲೂಟೋಥಿಯೋನನ್ನು ಸ್ಕಿನ್ ವೈಟ್ನಿಂಗಿಗೆ ಬಳಸಲು ಪ್ರಾರಂಭಿಸಲಾಯಿತು. ಗ್ಲೂಟೋಥಿಯೋನಿಂದ ಬೆಳ್ಳಗಾಗೋದು ನಿಜಾನಾ? ಗ್ಲೂಟೋಥಿಯೋನನ್ನು ಬೆಳ್ಳಗಾಗಲು ಎರಡು ರೀತಿಯಲ್ಲಿ ಬಳಸಲಾಗುತ್ತದೆ. ಒಂದು ಟ್ಯಾಬ್ಲೆಟ್ಗಳ ಮೂಲಕ, ಎರಡನೇದು ಇಂಜೆಕ್ಷನ್ಗಳ ಮೂಲಕ. ಇನ್ನು ಒಂದು ಗ್ಲೂಟಥಿಯೋನ್ ಇಂಜೆಕ್ಷನ್ನ ಬೆಲೆ ಸುಮಾರು 80,000 ಇರುತ್ತೆ. ಇನ್ನು ಇದಕ್ಕಿಂತ ಅಧಿಕನೂ ಇರ್ಬೋದು. ಇನ್ನು ಟ್ಯಾಬ್ಲೆಟ್ನ ಬೆಲೆ ಸರಿಸುಮಾರು 2,000 to 4,000 ಇರುತ್ತೆ. ಇದಕ್ಕಿಂತ ಅಧಿಕ ಬೆಲೆನೂ ಇರ್ಬೋದು. ಇನ್ನು ಮುಖ್ಯವಾದ ಅಂಶ, ಇದರಿಂದ ಬೆಳ್ಳಗಾಗಲು ಸಾಧ್ಯನಾ, ಇದು ನಿಜನಾ ಅನ್ನೋದು. ಹೌದು, ಇದು ನಿಜ. ಆದರೆ ಇದರ ಫಲಿತಾಂಶ ತಾತ್ಕಾಲಿಕ ಅಷ್ಟೆ. ಅಂದರೆ ನೀವು ಎಲ್ಲಿಯವರೆಗೆ ಈ ಟ್ಯಾಬ್ಲೆಟ್ನನ್ನು ಸೇವಿಸ್ತೀರಾ ಅಲ್ಲಿಯವರೆಗೆ ಸ್ಕಿನ್ ಕಲರ್ ಲೈಟ್ ಆಗುತ್ತದೆ ಹಾಗೂ ಗ್ಲೋ ಬರುತ್ತದೆ. ಆಮೇಲೆ ಟ್ಯಾಬ್ಲೆಟ್ ನಿಲ್ಲಿಸಿದ ಮೇಲೆ ಮೊದಲಿನ ಬಣ್ಣಕ್ಕೆ ಸ್ಕಿನ್ ಮರಳುತ್ತದೆ. ಇದರಿಂದ ದುಡ್ಡು ಹಾಳು ಅಷ್ಟೆ. ಇದರಿಂದ ಯಾವುದೇ ರೀತಿಯ ಲಾಭ ಪರ್ಮನೆಂಟಾಗಿ ನಿಮ್ಮ ಸ್ಕಿನ್ನಿಗೆ ಸಿಗೋದಿಲ್ಲ. ಗ್ಲೂಟೋಥಿಯೋನಿಂದ ಸೈಡ್ ಎಫೆಕ್ಟ್ಸ್ ಇದೆಯಾ? ಗ್ಲೂಟೋಥಿಯೋನನ್ನು ಅಸ್ತಮ ರೋಗಿಗಳು ಸೇವಿಸಬಾರದು. ಇದರಿಂದ ಉಸಿರಾಟದ ತೊಂದರೆ ಇನ್ನೂ ಜಾಸ್ತಿಯಾಗುವ ಸಂಭವವಿದೆ. ಇನ್ನು ಗ್ಲೂಟೋಥಿಯೋನ್ ಟ್ಯಾಬ್ಲೆಟನ್ನು ಗ್ಯಾಸ್ ಟ್ರಬಲ್ ಇರುವವರು ಬಳಸಬಾರದು. ಇದರಿಂದ ಇನ್ನೂ ಗ್ಯಾಸ್ ಪ್ರಾಬ್ಲಮ್ ಜಾಸ್ತಿಯಾಗುತ್ತದೆ. ಗ್ಲೂಟೋಥಿಯೋನ್ ಟ್ಯಾಬ್ಲೆಟ್ನ ಸೇವಿಸಿದ ಮೇಲೆ ಕೆಲವರಿಗೆ ವಾಂತಿಯಾಗುವುದು, ಸುಸ್ತಾಗುವುದು ಮೊದಲಾದ ತೊಂದರೆಗಳು ಕಂಡುಬರುತ್ತದೆ. ಅಷ್ಟೇ ಅಲ್ಲ, ಗ್ಲೂಟೋಥಿಯೋನ್ ಟ್ಯಾಬ್ಲೆಟ್ನ ಸೇವಿಸಿದಾಗ ಕೆಲವರಿಗೆ ರ್ಯಾಷಸ್ ಮುಂತಾದ ತೊಂದರೆಗಳು ಕಂಡುಬಂದಿದೆ. ಗರ್ಭಿಣಿ ಮಹಿಳೆಯರು ಗ್ಲೂಟೋಥಿಯೋನ್ ಟ್ಯಾಬ್ಲೆಟ್ನ ಸೇವಿಸಲೇಬಾರದು. ಇನ್ನು ಮುಖ್ಯವಾದ ಒಂದು ವಿಷಯ, ಹಲವಾರು ಚೈನೀಸ್ ಬ್ರ್ಯಾಂಡ್ಗಳು ಈ ರೀತಿಯ ಗ್ಲೂಟಥಿಯೋನ್ ಟ್ಯಾಬ್ಲೆಟನ್ನು ಮಾರಾಟ ಮಾಡುತ್ತವೆ. ಇಂತಹ ಟ್ಯಾಬ್ಲೆಟಿಂದ ದೂರ ಇರಿ. ಆನ್ಲೈನಲ್ಲಿ ಯಾವುದೇ ಕಾರಣಕ್ಕೂ ಗ್ಲೂಟಥಿಯೋನ್ ಟ್ಯಾಬ್ಲೆಟ್ಸ್ನ ಪರ್ಚೇಸ್ ಮಾಡಲೇಬೇಡಿ. ಉದಾಹರಣೆಗೆ ಅಮೆಜಾನ್, ಫ್ಲಿಪ್ಕಾರ್ಟ್ಗಳಲ್ಲಿ ಇಂಥ ಗ್ಲೂಟಥಿಯೋನ್ ಟ್ಯಾಬ್ಲೆಟ್ಸ್ಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಅದು ಕೂಡ ಚೈನೀಸ್ ಬ್ರ್ಯಾಂಡ್ಗಳು ಇಂಥ ಗ್ಲೂಟಥಿಯೋನ್ ಟ್ಯಾಬ್ಲೆಟ್ಸ್ನ ಮಾರಾಟ ಮಾಡುತ್ತಿದೆ. ಆದಷ್ಟು ಫೇಕ್ ಗ್ಲೂಟಥಿಯೋನ್ ಟ್ಯಾಬ್ಲೆಟ್ಸ್ಗಳಿಂದ ದೂರ ಇರಿ. ನಿಮ್ಮ ಡಾಕ್ಟರ್ನ ಸಲಹೆ ಇಲ್ಲದೆ ಯಾರೋ ಹೇಳಿದ್ರು ಎಂದು ಯಾವುದೇ ಕಾರಣಕ್ಕೂ ಯಾವುದೇ ಟ್ಯಾಬ್ಲೆಟ್ನ ಸೇವಿಸಲೇಬೇಡಿ. ಯಾರಿಗೆ ಏನು ತೊಂದರೆ ಇರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಒಂದು ನೆನಪಲ್ಲಿಟ್ಕೊಳ್ಳಿ, ಯಾವ ಬಣ್ಣದವರಾಗಿರಲಿ ನಿಮ್ಮನ್ನು ನೀವು ಪ್ರೀತಿಸಿ. ಇಂತಹ ಟ್ಯಾಬ್ಲೆಟ್ಗಳನ್ನ ಬಳಸಲೇಬೇಡಿ, ಜೀವ ದೊಡ್ಡದು. ನೋಡ್ಕೊಂಬಂದ್ರಲ್ಲ, ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಗೆಲ್ರಿಗೂ ತುಂಬಾ ಥ್ಯಾಂಕ್ ಯು.